ಬೆಳಗಾವಿಯ ಪಾಲಿಕೆ ಆವರಣದ ಹರಿದ ಕನ್ನಡ ಧ್ವಜ ಬದಲಿಸುವಂತೆ ಆಗ್ರಹಿಸಿ ಮತ್ತೆ ಬರಿಗಾಲಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಕನ್ನಡ ಹೋರಾಟಗಾರ್ತಿ ಕಸ್ತೂರಿ ಭಾವಿ ಅವರನ್ನು ಬಂಧಿಸಲಾಗಿದೆ. ಬೆಳಗಾವಿ ಪಾಲಿಕೆಯ ಮೇಲೆ ಹಾರಾಡುತ್ತಿರುವ ಹರಿದ ಕನ್ನಡ ಧ್ವಜ ತೆಗೆದು ಹೊಸ ಧ್ವಜ ಹಾರಿಸಬೇಕೆಂದು ಆಗ್ರಹಿಸಿ ಪಾಲಿಕೆ ಆವರಣದಲ್ಲಿ ಸಾಮಾಜಿಕ ಹೋರಾಟಗಾರ್ತಿ ಕಸ್ತೂರಿ ಭಾವಿ ಮಳೆಯಲ್ಲಿ ನೆನೆಯುತ್ತಾ ಬರಿಗಾಲಲ್ಲೇ ಏಕಾಂಕಿಯಾಗಿ ಹೋರಾಟ ನಡೆಸಿದರು. ಪೊಲೀಸರು ಮತ್ತು ಹೋರಾಟಗಾರ್ತಿ ನಡುವೆ ವಾಗ್ವಾದ ನಡೆದು ಪೊಲೀಸರು ಕೊನೆಗೆ ಕಸ್ತೂರಿ ಭಾವಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ಆವರಣದಲ್ಲಿ ಹಾರಿಸಲಾದ ಕನ್ನಡ ಧ್ವಜ ಮಳೆ ಬಿಸಿಲು ಗಾಳಿಗೆ ಹರಿದಿದೆ. ಆ ಧ್ವಜವನ್ನು ಬದಲಾಯಿಸಬೇಕೆಂದು ಆಗ್ರಹಿಸಿ ಕನ್ನಡ ಪರ ಹೋರಾಟಗಾರರು ಹಲವು ದಿನಗಳಿಂದ ಹೋರಾಟ ನಡೆಸುತ್ತಿದ್ರು. ಯಾವುದೇ ಪ್ರಯೋಜನ ಆಗಿಲ್ಲ. ಪಾಲಿಕೆ ಆವರಣದಲ್ಲಿ ಈಗಲೂ ಕೂಡ ಹರಿದ ಕನ್ನಡ ಧ್ವಜವೇ ಹಾರಾಡುತ್ತಿದೆ. ಇಂದು ಪಾಲಿಕೆ ಆವರಣದಲ್ಲಿ ಪ್ರತ್ಯಕ್ಷವಾದ ಸಾಮಾಜಿಕ ಹೋರಾಟಗಾರ್ತಿ ಕಸ್ತೂರಿ ಭಾವಿ ಮಳೆಯನ್ನ ಕೂಡ ಲೆಕ್ಕಿಸದೆ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನು ಖಂಡಿಸಿ ಏಕಾಂಕಿಯಾಗಿ ಬರಿಗಾಲಲ್ಲೇ ಹೋರಾಟ ಆರಂಭಿಸಿದ್ರು. ಧ್ವಜ ಹಾರಿಸುವವರೆಗೂ ಚಪ್ಪಲಿ ಮೆಟ್ಟುವುದಿಲ್ಲ ಎಂದು ಮತ್ತೊಮ್ಮೆ ಪ್ರತಿಜ್ಞೆ ಮಾಡಿದ್ರು. ಸರ್ಕಾರ ಜಿಲ್ಲಾಡಳಿತ ಪಾಲಿಕೆಯ ಕನ್ನಡ ವಿರೋಧಿ ನೀತಿಯನ್ನು ಖಂಡಿಸಿ ಘೋಷಣೆ ಕೂಗಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಪೊಲೀಸರು ಮತ್ತು ಸಾಮಾಜಿಕ ಹೋರಾಟಗಾರ್ತಿ ಕಸ್ತೂರಿ ಭಾವಿ ನಡುವೆ ಮಾತಿನ ಚಕಮಕಿ ನಡೆಯಿತು. ಹೋರಾಟ ಆರಂಭಿಸಿದ ಸಾಮಾಜಿಕ ಹೋರಾಟಗಾರ್ತಿ ಕಸ್ತೂರಿ ಭಾವಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಳಗಾವಿ ಪಾಲಿಕೆ ಮುಂದೆ ಮತ್ತೆ ಕನ್ನಡದ ಧ್ವಜಕ್ಕಾಗಿ ಹೈ ಡ್ರಾಮಾ ನಡೆಯಿತು. ಪೊಲೀಸರು ಕರೆದುಕೊಂಡು ಹೋಗುವ ವೇಳೆ ಪ್ರತಿಭಟಿಸಿದ ಕಸ್ತೂರಿ ಭಾವಿ, ನಾನೇನು ಕೊಲೆ ಮಾಡಿದ್ದೇನಾ, ಕಳ್ಳತನ ಮಾಡಿದ್ದೀನಾ, ಹರಿದ ಧ್ವಜ ಬದಲಿಸಿರಿ ಅಂದ್ರೆ ಏನಾಯ್ತು, ಇದು ಅಪರಾಧನಾ, ಅಧಿಕಾರಿಗಳ ಸ್ಥಳೀಯ ಮೂವರು ಶಾಸಕರ ಕನ್ನಡ ವಿರೋಧಿ ನೀತಿಗೆ ನನ್ನ ಧಿಕ್ಕಾರವಿದೆ, ಸ್ಟೇಷನ್ಗೆ ಕರೆದುಕೊಂಡು ಹೋದ್ರೆ ಅಲ್ಲೇ ಪ್ರಾಣ ಬಿಡುತ್ತೇನೆ, ಕನ್ನಡ ಧ್ವಜ ಹಾರಾಡುವವರೆಗೂ ನಾನು ಸುಮ್ಮನಿರುವುದಿಲ್ಲ ಎಂದಿದ್ದಾರೆ. ಈ ಹಿಂದೆ ಪಾಲಿಕೆ ಮುಂದೆ ಕನ್ನಡ ಧ್ವಜ ಹಾರಿಸುವವರೆಗೂ ಚಪ್ಪಲಿ ಧರಿಸದೆ 15 ವರ್ಷ ಕಸ್ತೂರಿ ಭಾವಿ ಹೋರಾಟ ನಡೆಸಿದ್ರು. ಪಾಲಿಕೆ ಆವರಣದಲ್ಲಿ ಕನ್ನಡ ಧ್ವಜ ಹಾರಿಸಿದ ನಂತರ ಕಸ್ತೂರಿ ಭಾವಿ ಅವರಿಗೆ ಕನ್ನಡ ಹೋರಾಟಗಾರರೇ ಚಪ್ಪಲಿಯನ್ನ ತೊಡಿಸಿದ್ರು. ಈಗ ಮತ್ತೆ ಕಸ್ತೂರಿ ಭಾವಿ ಅವರು ಚಪ್ಪಲಿ ತೊರೆದು ಬರಿಗಾಲಲ್ಲೇ ನಡೆಯುತ್ತಿದ್ದಾರೆ. ಪಾಲಿಕೆ ಆವರಣದಲ್ಲಿ ಹಾರಿಸಲಾದ ಕನ್ನಡ ಧ್ವಜದ ಬಳಿ ಬಿಗಿ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಚಪ್ಪಲ್ ಹಾಕಿರಿ, ಚಪ್ಪಲ್ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.